ಸರ್ಕಾರ ಟೋಯಿಂಗ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದೆ ತಡ ಸಿಕ್ಕ ಸಿಕ್ಕ ಕಡೆ ಜನ ವಾಹನ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ರು ಇದು ಪೊಲೀಸರಿಗೆ ಹೊಸ ತಲೆಬಿಸಿಯನ್ನ ತಂದಿತ್ತು ಅನಧಿಕೃತ ಪಾರ್ಕಿಂಗ್ ನೋಡಿ ಬೇಸತ್ತ ಪೊಲೀಸರು ಅದಕ್ಕೆ ಕಡಿವಾಣ ಹಾಕೋದಿಕ್ಕೆ ಪರ್ಯಾಯ ಮಾರ್ಗವೊಂದನ್ನ ಹುಡುಕಿಕೊಂಡಿದ್ದಾರೆ ಅದೇನಪ್ಪ ಅಂತೀರಾ ಈ ಸ್ಟೋರಿ ನೋಡಿ ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಸವಾರರೇ ಎಚ್ಚರ ಟೋಯಿಂಗ್ ಮಾಡಲ್ಲ ಅಂತ ಪಾರ್ಕ್ ಮಾಡಿದ್ರೆ ಹಾಕ್ತಾರೆ ಬೀಗ ಈಗ ಪೊಲೀಸ್ನವರು ಬೈಕ್ ಟೋಯಿಂಗ್ ಮಾಡಲ್ಲ ಅಂತ ಎಲ್ಲೆಂದರಲ್ಲಿ ನಿಮ್ಮ ಬೈಕ್ ಕಾರ್ ಪಾರ್ಕ್ ಮಾಡ್ತಿದೀರಾ ಹೆಂಗೋ ನಗರದಲ್ಲಿ ವೆಹಿಕಲ್ ಟೋಯಿಂಗ್ ನಿಂತಿದೆ ಅಂತ ನೋ ಪಾರ್ಕಿಂಗ್ ನಲ್ಲಿ ನಿಮ್ಮ ಗಾಡಿ ನಿಲ್ಲಿಸಿದ್ರೆ ಸ್ವಲ್ಪ ಹುಷಾರಾಗಿರಿ ಟೋಯಿಂಗ್ ಮಾಡ್ತಿಲ್ಲ ನಿಜ ಆದ್ರೆ ರೂಲ್ಸ್ ಬ್ರೇಕ್ ಮಾಡ್ತಿದ್ರೆ ಪೊಲೀಸ್ನವರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸೋರಿಗೆ ಬಿಸಿ ಮುಟ್ಟಿಸೋಕೆ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ ಅನಧಿಕೃತ ಪಾರ್ಕಿಂಗ್ ನಿಂದ ಹೈರಾಣ ಆಗಿದ್ದ ಪೊಲೀಸರು ಇದೀಗ ಹೊಸ ಉಪಾಯ ಮಾಡಿಕೊಂಡಿದ್ದಾರೆ ಸಂಚಾರಿ ಪೊಲೀಸರು ಈಗ ಟೋಯಿಂಗ್ ಬದಲು ಪಾರ್ಕಿಂಗ್ ಮಾಡಿರೋ ವಾಹನದ ಚಕ್ರಕ್ಕೆ ವೀಲ್ ಕ್ಲ್ಯಾಂಪ್ ಹಾಕಿ ಲಾಕ್ ಮಾಡುತ್ತಿದ್ದಾರೆ ನಂತರ ವಾಹನ ಮಾಲೀಕರು ಗಾಡಿ ತೆಗೆಯಲು ಬಂದಾಗ ಸಂಚಾರಿ ಪೊಲೀಸರನ್ನು ಸಂಪರ್ಕಿಸಿ ಅನಧಿಕೃತ ಪಾರ್ಕಿಂಗ್ ಗೆ ದಂಡ ಕಟ್ಟಿ ವಾಹನ ಬಿಡಿಸಿಕೊಳ್ಳಬೇಕಾಗುತ್ತೆ ಈಗಾಗಲೇ ನಗರದ ಹಲವೆಡೆ ವೀಲ್ ಕ್ಯಾಂಪ್ ಕಾರು ಮತ್ತು ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿ ದಂಡ ವಸೂಲಿ ಮಾಡಿದ್ದಾರೆ 2 ವೀಲರ್ ಇರಬಹುದು 4 ವೀಲರ್ ಇರಬಹುದು ಅಥವಾ ಯಾವುದಾದರೂ ವೆಹಿಕಲ್ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡಿದ್ರೆ ಅಥವಾ ಫುಟ್ಪಾತ್ ಮೇಲೆ ಪಾರ್ಕ್ ಮಾಡಿದ್ರೆ ಅಂತ ವೆಹಿಕಲ್ ಗಳ ಗುರುತಿಸಿಕೊಂಡು ನಾವು ಅದು ಮೇಲೆ ವೀಲ್ ಕ್ಲ್ಯಾಂಪ್ ಅನ್ನು ಅಳವಡಿಸುತ್ತಾ ಇದೀವಿ ಒಂದ ಕಡೆ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರೋ ಗಾಡಿಗಳಿಗೆ ವೀಲಿಂಗ್ ಕ್ಲ್ಯಾಂಪ್ ಏನೋ ಪೊಲೀಸರು ಹಾಕ್ತಿದ್ದಾರೆ ಆದರೂ ಟ್ರಾಫಿಕ್ ಏನೋ ಕಂಟ್ರೋಲ್ ಆಗಿಲ್ಲ ಸವಾರರು ದಂಡ ಕಟ್ಟಿ ತಮ್ಮ ವಾಹನ ಬಿಡಿಸಿಕೊಂಡು ಹೋಗುವವರೆಗೂ ಟ್ರಾಫಿಕ್ ಇದ್ದಿದೆ ಹೀಗಾಗಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಯೋಚಿಸುತ್ತಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು